हेलो डियर स्टूडेंट्स इवत नानु सेकेंड पी यू सी अकाउंटेंसी चाप्टर टू इंद अंदरे एडमिशन ऑफ पार्टनर चाप्टर इंद इंपॉर्टेंट आगिरुवंत 192 मार्क्स थियरी क्वेश्चन्स लिस्ट अन्नु तगोंड बंदिद्दीनि सो ई हिंदिन पार्टली नावु इदर मेलिन एडमिशन चाप्टर मेलिन इंपॉर्टेंट थियरी पार्ट गळु याव यावदु अंत नोडिद्वि ಇವತ್ತು ನಾನು ಅದ್ರ ಮೇಲೆ ಯಾವ ರೀತಿಯಾಗಿ ಕ್ವಶನ್ಸ್ಗಳನ್ನು ಕೇಳ್ಬೋದು ಅಂತ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಇದರ ಹಿಂದಿನ ಪಾರ್ಟ್ ಬೇಕಿದ್ರೆ ಅದರ ಲಿಂಕನ್ನು ಎಲ್ಲ ಥೇರಿ ಪಾರ್ಟ್ಗಳ ಲಿಂಕನ್ನು ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ. ಸೊ ಆ ಪ್ಲೇಲಿಸ್ಟ್ ಲಿಂಕನ್ನು ಇಲ್ಲೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ಕೆಳಗಡೆ ಇರುವಂಥ ಟೈಟಲನ್ನು ಪ್ರೆಸ್ ಮಾಡಿದರೆ ನಿಮಗೆ ಆ ಒಂದು ಪ್ಲೇಲಿಸ್ಟ್ ಕಾಣಿಸುತ್ತೆ. ಸೊ ಅದರಲ್ಲಿ ಎಲ್ಲ ಥೇರಿ ಪಾರ್ಟ್ ಇಂಪಾರ್ಟೆಂಟ್ ಇರುವಂಥ ಥೇರಿ ಪಾರ್ಟ್ ಹಾಗೆ ಅದರ ಮೇಲಿನ ಕ್ವಶನ್ಸ್ಗಳು ಇದೆಲ್ಲದರ ವೀಡಿಯೋಸ್ಗಳು ಅವೈಲೇಬಲ್ ಇದೆ. ಸೊ ತಡ ಮಾಡ್ದೇನೆ ಇವತ್ತಿನ ಸೆಷನನ್ನು ಶುರು ಮಾಡೋಣ. ಮೊದಲಿಗೆ ಮ್ಯಾಚ್ ದಿ ಫಾಲೋಯಿಂಗನ್ನು ತೊಗೊಂಡು ಬಂದಿದ್ದೀನಿ. ಸೊ ನಾನು ಇದೆಲ್ಲ ಕ್ವಶನ್ಗಳನ್ನು ಹಿಂದಿನ ವರ್ಷದ ಮಿಡ್ ಟರ್ಮ್ ಪೇಪರ್ಸ್ಗಳಿರ್ಬೋದು ಅಥವಾ ಪ್ರಿಪರೇಟರಿ ಕ್ವಶನ್ಸ್ ಪೇಪರ್ಸ್ ಅಥವಾ ಆ್ಯನ್ಯುಯಲ್ ಎಕ್ಸಾಮ್ ಪೇಪರ್ಸ್ ಇದೆಲ್ಲದರಿಂದ ಸೆಲೆಕ್ಟ್ ಮಾಡಿ ಲಿಸ್ಟ್ ಮಾಡಿದ್ದೀನಿ. ನೋಡಿ ಇಲ್ಲಿ ಹಿಂದ್ಗಡೆ ಯಾವ್ಯಾವುದಕ್ಕೆ ರೈಟ್ ಮಾರ್ಕ್ ಹಾಕಿದ್ದೀನಲ್ಲ ಇದು ಮೋಸ್ಟ್ ರಿಪೀಟೆಡ್ ಒನ್ಸ್. ಸೊ ರೈಟ್ ಮಾರ್ಕ್ ಇರೋದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೇದು ಗುಡ್ ವಿಲ್ ಇಂಟ್ಯಾಂಜಿಬಲ್ ಅಸೆಟ್. ಸೊ ಇದು ಬಹಳ ರಿಪೀಟ್ ಆಗುವಂಥದ್ದು ಈ ಒಂದು ಚಾಪ್ಟರ್ಲ್ಲಿ. ಗುಡ್ ವಿಲ್ ಅನ್ನೋದು ಒಂದು ಇಂಟ್ಯಾಂಜಿಬಲ್ ಅಸೆಟ್, ನಿಮಗೆ ಗೊತ್ತಿರಲಿ. ಅದ್ರ ಮೇಲಿನ ಒಂದು ಕ್ವಶನ್ ಯಾವುದಾದ್ರೂ ಒಂದು ಸೆಕ್ಷನಿಂದ ಬಂದೇ ಬರುತ್ತೆ. ಮಲ್ಟಿಪಲ್ ಚಾಯ್ಸ್ ಇರ್ಬೋದು ಅಥವಾ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಇರ್ಬೋದು ಅಥವಾ ಮ್ಯಾಚ್ ದಿ ಫಾಲೋಯಿಂಗ್ ಇರ್ಬೋದು. ಸೊ ಎಲ್ಲಾದರೂ ಒಂದು ಕಡೆ ಬಂದೇ ಬರುತ್ತೆ. ಗುಡ್ ವಿಲ್ ಈಸ್ ಆ್ಯನ್ ಇಂಟ್ಯಾಂಜಿಬಲ್ ಅಸೆಟ್. ನೆಕ್ಸ್ಟ್ ಒಂದು ಸ್ಯಾಕ್ರಿಫೈಸ್ ರೇಷೋ. ಈ ಸ್ಯಾಕ್ರಿಫೈಸ್ ರೇಷೋ ಅನ್ನೋದು ಅಡ್ಮಿಷನ್ಗೆ ರಿಲೇಟೆಡ್ ಅಲ್ವಾ. ಸೊ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ವಿಲ್ ಬಿ ದಿ ಆನ್ಸರ್. ಸೊ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಗಳಲ್ಲಿ ಇದಕ್ಕೆ ಇದೇ ಆನ್ಸರ್ ಅಂತ ಹೇಳೋದಕ್ಕಾಗಲ್ಲ. ನಾವು ಒಂದಷ್ಟು ಕಾಂಬಿನೇಷನನ್ನು ತೊಗೊಂಡು ಬರ್ಬೋದು ಅಷ್ಟೇ. ಸೊ ಇದೇ ಕೇಳ್ತಾರೆ ಅಂತ ಅಲ್ಲ, ಇದಕ್ಕೆ ರಿಲೇಟೆಡ್ ಆಗಿ ಮತ್ತೇನಾದರೂ ಕೇಳ್ಬೋದು. ಸಪೋಸ್ ಇದರ ಫಾರ್ಮುಲಾನ ಈ ಕಡೆ ಕೊಟ್ಟಿರ್ಬೋದು. ಸೊ ಆವಾಗ ಆ ಫಾರ್ಮುಲಾ ಆನ್ಸರ್ ಆಗುತ್ತೆ. ನೋಡಿ ನಿಮಗೆ ಕೊಟ್ಟಿರುವಂಥ ಈ ಕಡೆ ಕೊಟ್ಟಿರುವಂಥ ಐಟಮಲ್ಲಿ ಯಾವುದು ಅದಕ್ಕೆ ಮ್ಯಾಚ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಒಂದು ರೀಕನ್ಸ್ಟಿಟ್ಯೂಷನ್ ಆಫ್ ಫಾರ್ಮ್ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಅಷ್ಟೇ, ರೀಕನ್ಸ್ಟಿಟ್ಯೂಷನ್ ಆಫ್ ಫಾರ್ಮ್ಗೆ ನಾವು 4 ಎಕ್ಸಾಂಪಲನ್ನು ಕೊಡ್ಬೋದು. ಅದರಲ್ಲಿ ಯಾವುದನ್ನು ಬೇಕಿದ್ರು ಇಲ್ಲಿ ಕೊಟ್ಟಿರ್ಬೋದು. ಸೊ ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್ ಮತ್ತು ಚೇಂಜಿಂಗ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷ್ಯೋ, ಇದರಲ್ಲಿ ಯಾವುದನ್ನು ಬೇಕಿದ್ರು ಕೊಡ್ಬೋದು. ನೆಕ್ಸ್ಟ್ ಓಲ್ಡ್ ರೇಷ್ಯೋ ಮೈನಸ್ ನ್ಯೂ ರೇಷ್ಯೋ ಅಂತ ಕೇಳಿದರೆ ಇಟ್ ಈಸ್ ಸ್ಯಾಕ್ರಿಫೈಸ್ ರೇಷ್ಯೋ. ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಇದು, ಸ್ಯಾಕ್ರಿಫೈಸ್ ರೇಷ್ಯೋ ಫಾರ್ಮುಲಾ, ಹಾಗೆ ಗೇನ್ ರೇಷ್ಯೋ ಫಾರ್ಮುಲಾ. ಓಲ್ಡ್ ರೇಷ್ಯೋದಲ್ಲಿ ನ್ಯೂ ರೇಷ್ಯೋ ಲೆಸ್ ಮಾಡಿದರೆ ಸ್ಯಾಕ್ರಿಫೈಸ್ ರೇಷ್ಯೋ, ಹಾಗೆ ನ್ಯೂ ರೇಷ್ಯೋದಲ್ಲಿ ಓಲ್ಡ್ ರೇಷ್ಯೋ ಲೆಸ್ ಮಾಡಿದರೆ ನಮಗೆ ಗೇನ್ ರೇಷ್ಯೋ ಸಿಗುತ್ತೆ. ಇನ್ನು ನೆಕ್ಸ್ಟ್ ಒನ್ ರಿವ್ಯಾಲ್ಯೇಷನ್ ಅಕೌಂಟ್. ಇದು ರಿವ್ಯಾಲ್ಯೇಷನ್ ಅಕೌಂಟ್ ಬರೋದು ಅಡ್ಮಿಷನ್ ಮತ್ತು ರಿಟೈರ್ಮೆಂಟಲ್ಲವಾ. ಸೊ ಆ ಥರದ ರಿಲೇಟೆಡ್ ಆನ್ಸರನ್ನು ಇಲ್ಲಿ ಕೊಟ್ಟಿರ್ತಾರೆ. ಅಡ್ಮಿಷನ್ ಆಫ್ ಪಾರ್ಟ್ನರ್, ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್, ಈ ರೀತಿ ಕೊಟ್ಟಿರ್ತಾರೆ. ನಾವು ಅದನ್ನು ಸೆಲೆಕ್ಟ್ ಮಾಡ್ಕೋತೀವಿ. ನೆಕ್ಸ್ಟ್ ಡಿಕ್ರೀಸ್ ಇನ್ ಲಯಾಬಿಲಿಟಿ. ರಿವ್ಯಾಲ್ಯೇಷನ್ ಅಕೌಂಟಲ್ಲಿ ಡಿಕ್ರೀಸ್ ಇನ್ ಲಯಾಬಿಲಿಟಿ ಅಂದರೆ ಲಯಾಬಿಲಿಟಿ ಕಡಿಮೆ ಆದರೆ ಯಾವಾಗಲೂ ಅದೊಂದು ಪ್ರಾಫಿಟ್ ಆಗುತ್ತೆ, ಯಾಕಂದರೆ ನಮ್ಮ ಕೊಡಬೇಕಾದ ಜವಾಬ್ದಾರಿ ಕಡಿಮೆ ಆದಾಗಾಯಿತು. ಸೊ ಪ್ರಾಫಿಟ್ ಅಂದರೆ ಕ್ರೆಡಿಟ್ ಸೈಡಲ್ಲಿ ಅದು ಎಂಟ್ರಿ ಆಗಬೇಕು ರಿವ್ಯಾಲ್ಯೇಷನ್ ಅಕೌಂಟಲ್ಲಿ. ಹಾಗಾಗಿ ಕ್ರೆಡಿಟ್ ಸೈಡ್ ಆಫ್ ರಿವ್ಯಾಲ್ಯೇಷನ್ ಅಕೌಂಟ್ ಅನ್ನೋ ಆನ್ಸರ್ ಇದ್ದರೆ ಅದನ್ನು ತಗೋತೀವಿ. ನೆಕ್ಸ್ಟ್ ಎವರೇಜ್ ಪ್ರಾಫಿಟ್ ಮೆಥಡ್. ಇದು ಸ್ವಲ್ಪ ಕನ್ಫ್ಯೂಸ್ ಆಗುವಂಥದ್ದು. ಎವರೇಜ್ ಪ್ರಾಫಿಟ್ ಮೆಥಡ್ ಮತ್ತು ಎವರೇಜ್ ಪೀರಿಯಡ್ ಮೆಥಡ್, ಎರಡು ಮೆಥಡ್ಗಳಿವೆ. ಸೊ ಎವರೇಜ್ ಪೀರಿಯಡ್ ಮೆಥಡ್ ಬರೋದು ಫಸ್ಟ್ ಚಾಪ್ಟರ್ಲ್ಲಿ, ಅಂದರೆ ಅದು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಮೇಲೆ ರಿಲೇಟೆಡ್. ಬಟ್ ಈ ಎವರೇಜ್ ಪ್ರಾಫಿಟ್ ಮೆಥಡ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಮೇಲೆ ರಿಲೇಟೆಡ್. ಸೊ ಇದರಲ್ಲಿ ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26. ಆಬ್ವಿಯಸ್ಲಿ AS 26 ಏನು ಹೇಳುತ್ತೆ, ಗುಡ್ ವಿಲ್ ಟ್ರೀಟ್ಮೆಂಟ್ ಬಗ್ಗೆ ಹೇಳುತ್ತೆ. ಸೊ ಅದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಿಗೆ ಹೋಗೋಣ. ಮೊದಲನೇ ಕ್ವಶನ್ ಏನಿದೆ ನೋಡಿ, ಎ ಆ್ಯಂಡ್ ಬಿ ಆ್ಯಂಡ್ ಸಿ ಆರ್ ಪಾರ್ಟ್ನರ್ಸ್ ಇನ್ ಎ ಫಾರ್ಮ್, ಇಫ್ ಡಿ ಅಡ್ಮಿಟೆಡ್ ಆಸ್ ಎ ನ್ಯೂ ಪಾರ್ಟ್ನರ್ ಏನಾಗುತ್ತೆ ಅಂತ ಹೇಳಿ ಕೇಳಿದ್ದಾರೆ ಪಾರ್ಟ್ನರ್ಶಿಪ್. ಸೊ ಓಲ್ಡ್ ಫಾರ್ಮ್ ಡಿಸಾಲ್ವ್ಡ್, ಓಲ್ಡ್ ಪಾರ್ಟ್ನರ್ಶಿಪ್ ಈಸ್ ರೀಕನ್ಸ್ಟಿಟ್ಯೂಟೆಡ್, ಓಲ್ಡ್ ಫಾರ್ಮ್ ಆ್ಯಂಡ್ ಓಲ್ಡ್ ಪಾರ್ಟ್ನರ್ಶಿಪ್ ಈಸ್ ಡಿಸಾಲ್ವ್ಡ್, ನನ್ ಆಫ್ ದಿ ಅಬೋವ್ ಅಂತ ಇದೆ. ಸೊ ನಾನು ಹಿಂದಿನ ಪಾರ್ಟಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ, ರೀಕನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂದ್ರೂ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂದ್ರೂ ಒಂದೇನೆ, ಬಟ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂದರೆ ಬೇರೆ. ಸೊ ಇಲ್ಲಿ ಅಡ್ಮಿಷನ್, ರಿಟೈರ್ಮೆಂಟ್ ಅಥವಾ ಡೆತ್ ಆದಾಗ ಓಲ್ಡ್ ಫಾರ್ಮ್ ಡಿಸಾಲ್ವ್ ಆಗಲ್ಲ, ಫರ್ಮ್ ಯಾವುದು ಕ್ಲೋಸ್ ಆಗಲ್ಲ, ಬಟ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಮಾತ್ರ ಕ್ಲೋಸ್ ಆಗುತ್ತೆ. ಹಾಗಾಗಿ ಪಾರ್ಟ್ನರ್ಶಿಪ್ ಡಿಸಾಲ್ವ್ಡ್ ಅಂತ ಹೇಳಿದ್ರೆ ಅದು ಕರೆಕ್ಟ್, ಬಟ್ ಫಾರ್ಮ್ ಡಿಸಾಲ್ವ್ಡ್ ಅಂತ ಹೇಳಿದ್ರೆ ಅದು ಕರೆಕ್ಟ್ ಅಲ್ಲ. ಸೊ ಆಪ್ಷನ್ ಎದಲ್ಲೂ ಫರ್ಮ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿದಲ್ಲೂ ಫರ್ಮ್ ಆ್ಯಂಡ್ ಓಲ್ಡ್ ಪಾರ್ಟ್ನರ್ಶಿಪ್ ಈಸ್ ಡಿಸಾಲ್ವ್ಡ್ ಅಂತ ಕೊಟ್ಟಿದ್ದಾರೆ. ಅಂದಮೇಲೆ ಫರ್ಮ್ ಬಂದಿದೆ ಅಂದಮೇಲೆ ಇದೆರಡೂ ಚಾಯ್ಸ್ ರಾಂಗ್. ಓಲ್ಡ್ ಪಾರ್ಟ್ನರ್ಶಿಪ್ ಈಸ್ ರೀಕನ್ಸ್ಟಿಟ್ಯೂಟೆಡ್, ಇದು ಆನ್ಸರ್ ಆಗುತ್ತೆ. ಇದ್ರ ಬದಲಾಗಿ ಓಲ್ಡ್ ಪಾರ್ಟ್ನರ್ಶಿಪ್ ಈಸ್ ಡಿಸಾಲ್ವ್ಡ್ ಅಂತ ಕೊಟ್ಟರು ನೀವು ಅದನ್ನು ಆನ್ಸರ್ ಅಂತ ತಗೋಬಹುದು. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಟ್ರೀಟೆಡ್ ಆಸ್ ರೀಕನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಕೇಳಿದ್ದಾರೆ. ಇಲ್ಲಿ 4 ಚಾಯ್ಸ್ಗಳನ್ನ ಕೊಟ್ಟಿದ್ದಾರೆ, ಒಂದು ಅಡ್ಮಿಷನ್, ಇನ್ನೊಂದು ರಿಟೈರ್ಮೆಂಟ್, ಮತ್ತೊಂದು ಚೇಂಜಸ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷ್ಯೋ, ಆಲ್ ಆಫ್ ದಿ ಅಬೌವ್. ಆಗಲೇ ಹೇಳಿದೆ, ಸೊ ಈ 3 ಕೇಸ್ಗಳನ್ನು ನಾವು ರೀಕನ್ಸ್ಟಿಟ್ಯೂಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದರ ಜೊತೆ ಡೆತ್ ಆಫ್ ಪಾರ್ಟ್ನರನ್ನು ಕೂಡ ರೀಕನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಯಾವುದನ್ನು ಕೊಟ್ಟಿದ್ರು ಅದನ್ನು ನಾವು ಚೂಸ್ ಮಾಡ್ಕೋತೀವಿ. 3 ಕೊಟ್ಟಿದ್ದಾರೆ ಅಂದಮೇಲೆ ಆಲ್ ಆಫ್ ದಿ ಅಬೌವ್ ಈಸ್ ದಿ ಆನ್ಸರ್. ನೆಕ್ಸ್ಟ್, ಓಲ್ಡ್ ರೇಷ್ಯೋ ಮೈನಸ್ ನ್ಯೂ ರೇಷ್ಯೋ.
ಆಗಲೇ ಹೇಳಿದೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಫಾರ್ಮುಲಾ ಇದು. ಓಲ್ಡಲ್ಲಿ ನ್ಯೂ ಲೆಸ್ ಮಾಡಿದ್ರೆ ಸ್ಯಾಕ್ರಿಫೈಸ್ ರೇಷ್ಯೋ ಸಿಗುತ್ತೆ, ನ್ಯೂ ರೇಷ್ಯೋದಲ್ಲಿ ಓಲ್ಡ್ ರೇಷ್ಯೋ ಲೆಸ್ ಮಾಡಿದ್ರೆ ಗೇನ್ ರೇಷ್ಯೋ ಸಿಗುತ್ತೆ. ಸೊ ಇದನ್ನು ರಿಪೀಟ್ ಆಗಿ ಪ್ರತಿ ಕ್ವಶನ್ ಪೇಪರಲ್ಲಿ ಕೇಳ್ತಾರೆ. ನೆಕ್ಸ್ಟ್, ಎ ಆ್ಯಂಡ್ ಬಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷ್ಯೋ 3:1, ಸಿ ಅಡ್ಮಿಟೆಡ್ ಇನ್ ಟು ಪಾರ್ಟ್ನರ್ಶಿಪ್ ಫಾರ್ 1/4 ಶೇರ್, ಸ್ಯಾಕ್ರಿಫೈಸ್ ರೇಷ್ಯೋ ಆಫ್ ಎ ಆ್ಯಂಡ್ ಬಿ ವಿಲ್ ಬಿ ಅಂತ ಕೇಳಿದ್ದಾರೆ. ಸೊ ಈ ಕೇಸ್ ಮೇಲೆ HODS ಕ್ವಶನ್ ಕೇಳ್ತಾರೆ ಅಂತ ನಾನು ಹಿಂದಿನ ಪಾರ್ಟಲ್ಲಿ ಹೇಳಿದ್ದೆ ಅಲ್ವಾ. ಇದೇ ರೀತಿಯಾಗಿ ಕೇಳ್ತಾರೆ, ಅಂದರೆ ಓಲ್ಡ್ ರೇಷ್ಯೋ ಕೊಟ್ಟಿರ್ತಾರೆ ನಮಗೆ 3:1, ಸಿ ಅಡ್ಮಿಟ್ ಆಗ್ತಾ ಇದ್ದಾನೆ 1/4 ಶೇರಿಗೆ, ಬಟ್ ಸ್ಯಾಕ್ರಿಫೈಸ್ ರೇಷ್ಯೋ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ನಮಗೆ ಅದಕ್ಕೆ ಫಾರ್ಮುಲಾ ಹಾಕೋದು ಗೊತ್ತಿರಬೇಕು. ಓಲ್ಡ್ ರೇಷ್ಯೋ ಮೈನಸ್ ನ್ಯೂ ರೇಷ್ಯೋ ಅಲ್ವಾ. ನ್ಯೂ ರೇಷ್ಯೋ ಇದರಲ್ಲಿ ಇಲ್ಲವೇ ಇಲ್ಲ, ಬರೀ ಓಲ್ಡ್ ರೇಷ್ಯೋ ಅಷ್ಟೇ ಇದೆ. ಸೊ ಅಂಥ ಸಂದರ್ಭದಲ್ಲಿ ಓಲ್ಡ್ ರೇಷ್ಯೋ ಇಟ್ ಸೆಲ್ಫ್ ಇಸ್ ದಿ ಸ್ಯಾಕ್ರಿಫೈಸ್ ರೇಷ್ಯೋ ಆಗಿರುತ್ತೆ. ಸೊ ನಾವು ಇದನ್ನು 12 ಮಾರ್ಕ್ಸಲ್ಲಿ ಸಾಲ್ವ್ ಮಾಡುವಾಗ ಕೂಡ ನೋಡ್ತಾ ಇರ್ತೀವಿ. ಓಲ್ಡ್ ರೇಷ್ಯೋ ಅಷ್ಟೇ ಅವೈಲೇಬಲ್ ಇನ್ಫಾರ್ಮೇಷನ್ ಇದ್ದಾಗ ಗುಡ್ ವಿಲನ್ನು ನಾವು ಓಲ್ಡ್ ರೇಷ್ಯೋದಲ್ಲಿನೇ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ವಿ ಅಲ್ವಾ. ಅಂದರೆ ಓಲ್ಡ್ ರೇಷ್ಯೋ ಅಲ್ಲ, ಅದು ಸ್ಯಾಕ್ರಿಫೈಸ್ ರೇಷ್ಯೋ ಆಗಿರುತ್ತೆ. ಸ್ಯಾಕ್ರಿಫೈಸ್ ರೇಷ್ಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷ್ಯೋ ಇಸ್ ಈಕ್ವಲ್ ಟು 3:1 ಇಸ್ ದಿ ಆನ್ಸರ್. ಸೊ 3:1 ಅನ್ನು ನಾವು ತಗೋಬೇಕು. ನೆಕ್ಸ್ಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಈಸ್ ಶೇರ್ಡ್ ಅಮಂಗ್ ದಿ ಪಾರ್ಟ್ನರ್ಸ್ ಇನ್ ಡ್ಯಾಶ್ ರೇಷ್ಯೋ ಅಂತ ಹೇಳಿದ್ದಾರೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬರುವಂಥ ಲಾಸ್ಟ್ ಪ್ರಾಫಿಟ್ ಅಥವಾ ಲಾಸಸ್ಸನ್ನು ಓಲ್ಡ್ ಪಾರ್ಟ್ನರ್ಸ್ಗೆ ನಾವು ಶೇರ್ ಮಾಡ್ತೀವಿ, ಓಲ್ಡ್ ರೇಷ್ಯೋದಲ್ಲಿ ಶೇರ್ ಮಾಡ್ತೀವಿ. ಸೊ ದ ಆನ್ಸರ್ ಈಸ್ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷ್ಯೋ ಅಥವಾ OPSR. ಇದ್ಯಾವುದೂ ಆಗಲ್ಲ ನೋಡಿ, ಇದೆಲ್ಲ ರಿಪೀಟ್ ಆಗಿರುವಂಥದ್ದು ಭಾಳ ಸಲ. ನೆಕ್ಸ್ಟ್, ಆನ್ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ ಇನ್ಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಅಸೆಟ್ಸ್ ಕ್ರೆಡಿಟೆಡ್ ಟು ಅಂತ ಕೇಳಿದ್ದಾರೆ. ಸೊ ಈ ಥರದ ಕ್ವಶನ್ ಬಂದಾಗ ಹೇಗೆ ಆನ್ಸರ್ ಮಾಡಬೇಕು, ಯಾ ಹೇಗೆ ನಾವು ಅನಾಲಿಸಿಸ್ ಮಾಡಬೇಕು ಅನ್ನೋದನ್ನು ಹಿಂದಿನ ಪಾರ್ಟಲ್ಲಿ ನಾನು ಹೇಳ್ಕೊಟ್ಟಿದ್ದೆ. ಈ ಥರದ ಒಂದಾದರೂ ಕ್ವಶನ್ ಬಂದೇ ಬರುತ್ತೆ ಕಂಪಲ್ಸರಿಯಾಗಿ. ನೀವು ಅದನ್ನು ನೀನು ನೋಡಿಲ್ಲ ಅಂದರೆ ಈಗಲೇ ನೋಡ್ಕೊಂಡು ಬನ್ನಿ, ಸರಿಯಾಗಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅಂದರೆ ನಾನು ಲೆಡ್ಜರ್ ಅಕೌಂಟಿಂದ ಜರ್ನಲ್ ಎಂಟ್ರಿಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಸೊ ಹಾಗೆ ನಿಮಗೆ ಕನ್ವರ್ಟ್ ಮಾಡೋದಕ್ಕೆ ಬಂದರೆ ಜರ್ನಲ್ ಎಂಟ್ರಿಲಿ ಯಾವುದು ಡೆಬಿಟ್ ಆಗುತ್ತೆ, ಯಾವುದು ಕ್ರೆಡಿಟ್ ಆಗುತ್ತೆ ಅನ್ನೋದು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಅದನ್ನು ಈಸಿಯಾಗಿ ಅನಲೈಸ್ ಮಾಡ್ಬೋದು. ಸೊ ಇಲ್ಲಿ ಏನಾಗಿದೆ, ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರಲ್ಲಿ ಅಸೆಟ್ ಇನ್ಕ್ರೀಸ್ ಆಗ್ತಾ ಇದೆ. ಅಸೆಟ್ ಇನ್ಕ್ರೀಸ್ ಆದರೆ ಇಟ್ ಇಸ್ ಅ ಪ್ರಾಫಿಟ್ ಫಾರ್ ಅಸ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ನಾವು ತೋರಿಸ್ತೀವಿ. ಸೊ ಹಾಗಾಗಿ ಕ್ರೆಡಿಟ್ ಆಗೋ ಅಕೌಂಟ್ ಯಾವುದು ಇಲ್ಲಿ, ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಕ್ರೆಡಿಟೆಡ್ ಟು ಅಂತ ಕೇಳಿದ್ದಾರೆ. ಹಾಗೆ ಅದನ್ನು ಇನ್ನೂ ಒಂಥರ ಕೇಳ್ಬೋದು, ಆನ್ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ ಇನ್ಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಅಸೆಟ್ಸ್ ಡೆಬಿಟೆಡ್ ಟು ಅಂತ ಕೇಳ್ಬೋದು. ಸೊ ಕ್ರೆಡಿಟ್ ಆಗೋದು ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ, ಡೆಬಿಟ್ ಆಗೋ ಅಕೌಂಟ್ ಯಾವುದು ಅಂದರೆ ಇನ್ನೊಂದು ಅಕೌಂಟ್ ಇನ್ವಾಲ್ವ್ ಆಗೋದು ಯಾವುದು ಇಲ್ಲಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಮತ್ತು ಅಸೆಟ್ ಅಕೌಂಟ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬೈ ಸೈಡಲ್ಲಿ ಬೈ ಅಸೆಟ್ ಅಕೌಂಟ್ ಅಂತ ಬರಿತೀವಿ ಅಲ್ವಾ, ಯಾವ ಅಸೆಟ್ ಇನ್ಕ್ರೀಸ್ ಆಗಿದೆ ಅದಕ್ಕೆ ಬೈ ಅಸೆಟ್ ಅಂತ ಬರೆದಿರ್ತೀವಿ. ಸೊ ಅಲ್ಲಿ ಎರಡು ಅಕೌಂಟ್ ಇನ್ವಾಲ್ವ್ ಆಗಿರೋದು, ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟ್, ಇನ್ನೊಂದು ಅಸೆಟ್ ಅಕೌಂಟ್ ಆಗುತ್ತೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ ಅಂದಮೇಲೆ ಆಬ್ವಿಯಸ್ಲಿ ಅಸೆಟ್ ಅಕೌಂಟ್ ಡೆಬಿಟ್ ಆಗಬೇಕು. ಸೊ ಡೆಬಿಟೆಡ್ ಟು ಅಂತ ಕೇಳಿದಾಗ ನಾವು ಆನ್ಸರನ್ನು ಅಸೆಟ್ ಅಕೌಂಟ್ ಅಂತ ಬರೀಬೇಕಾಗತ್ತೆ. ಸೊ ಸೇಮ್ ಕ್ವಶನ್ ಇದೇ ಆಪ್ಷನ್ ಕೊಟ್ಟು ಈ ರೀತಿಯೂ ಕೇಳ್ಬೋದು, ಡೆಬಿಟೆಡ್ ಕ್ರೆಡಿಟೆಡ್ ಚೇಂಜಸ್ ಮಾಡಿ ಕೇಳ್ಬೋದು, ಅಥವಾ ಡಿಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಅಸೆಟ್ ಈ ರೀತಿಯೂ ಕೇಳ್ಬೋದು. ಸೊ ಸ್ವಲ್ಪ ಗಮನ ಇಟ್ಟು ಅದನ್ನು ಅನಲೈಸ್ ಮಾಡೋದನ್ನು ಕಲ್ತ್ಕೊಳ್ಳಿ, ಅಂದರೆ ಈಸಿ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ. ಅಟ್ ದಿ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಜನರಲ್ ರಿಸರ್ವ್ ಅಪಿಯರಿಂಗ್ ಇನ್ ದಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಈಸ್ ಟ್ರಾನ್ಸ್ಫರ್ ಟು ಅಂತ ಕೇಳಿದ್ದಾರೆ. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಇದ್ದಂಥ ಜನರಲ್ ರಿಸರ್ವನ್ನು ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ನಾವು ಯಾವಾಗಲೂ ಓಲ್ಡ್ ಪಾರ್ಟ್ನರ್ಸಿಗಷ್ಟೇ ಶೇರ್ ಮಾಡ್ತೀವಿ. ಸೊ ದ ಆನ್ಸರ್ ಈಸ್ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇದನ್ನು ಕೂಡ ತುಂಬ ರಿಪೀಟೆಡ್ ಆಗಿ ಕೇಳ್ತಾರೆ, ಯಾವುದಾದ್ರೂ ಒಂದು ಸೆಕ್ಷನಲ್ಲಂತೂ ಕೇಳೇ ಕೇಳಿರ್ತಾರೆ. ನೆಕ್ಸ್ಟ್ ಒನ್, ಗುಡ್ ವಿಲ್ ಈಸ್ ಆನ್, ಆಗಲೇ ಹೇಳಿದೆ ಅಲ್ವಾ, ಇಟ್ ಈಸ್ ಆನ್ ಇಂಟ್ಯಾಂಜಿಬಲ್ ಅಸೆಟ್. ಆನ್ಸರ್ ಈಸ್ ಬಿ. ಇದರ ಮೇಲೂ ಕ್ವಶನ್ಗಳು ರಿಪೀಟ್ ಆಗುತ್ತೆ. ನೆಕ್ಸ್ಟ್, ಇಫ್ ನ್ಯೂ ಪಾರ್ಟ್ನರ್ ಬ್ರಿಂಗ್ಸ್ ಕ್ಯಾಶ್ ಫಾರ್ ಹಿಸ್ ಶೇರ್ ಆಫ್ ಗುಡ್ ವಿಲ್, ಗುಡ್ ವಿಲ್ ಈಸ್ ಟ್ರಾನ್ಸ್ಫರ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ ಡ್ಯಾಶ್ ರೇಷ್ಯೂ ಅಂತ ಹೇಳಿದ್ದಾರೆ. ಸೊ ಗುಡ್ ವಿಲ್ಲನ್ನು ಯಾವಾಗಲೂ ನಾವು ಡಿಸ್ಟ್ರಿಬ್ಯೂಷನ್ ಮಾಡೋದು ಅಡ್ಮಿಷನಲ್ಲಿ AS 26 ಪ್ರಕಾರ ಸ್ಯಾಕ್ರಿಫೈಸ್ ರೇಷ್ಯೋದಲ್ಲಿನೇ ಮಾಡಬೇಕು. ಹಾಗಾಗಿ ಸ್ಯಾಕ್ರಿಫೈಸ್ ರೇಷ್ಯೋ ಇಸ್ ದಿ ಆನ್ಸರ್. ನೆಕ್ಸ್ಟ್, ಫಿಲ್ ಇನ್ ದಿ ಬ್ಲ್ಯಾಂಕ್ಸಿಗೆ ಹೋಗ್ತೀವಿ. ಓಲ್ಡ್ ರೇಷ್ಯೋ ಮೈನಸ್ ನ್ಯೂ ರೇಷ್ಯೋ ಈಸ್ ಈಕ್ವಲ್ ಟು ಸ್ಯಾಕ್ರಿಫೈಸ್ ರೇಷ್ಯೋ, ಆಗಲೇ ಹೇಳಿದ್ವಿ, ಅಥವಾ OPSR - NPSR ಅಂತಲೂ ಕೇಳ್ಬೋದು. ಮೋಸ್ಟ್ ರಿಪೀಟ್ ಆಗುವಂಥ ಕ್ವಶನ್ ಇದು. ಗುಡ್ ವಿಲ್ ಈಸ್ ಆನ್ ಡ್ಯಾಶ್ ಅಸೆಟ್, ಆಬ್ವಿಯಸ್ಲಿ ಯು ನೋ ದಿ ಆನ್ಸರ್, ಇಟ್ ಈಸ್ ಆನ್ ಇಂಟ್ಯಾಂಜಿಬಲ್ ಅಸೆಟ್. ನೆಕ್ಸ್ಟ್, ರಿವ್ಯಾಲ್ಯೂಯೇಷನ್ ಅಕೌಂಟ್ ಈಸ್ ಪ್ರಿಪೇರ್ ಟು ನೋ ದಿ ಪ್ರಾಫಿಟ್ ಆರ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಈ ಫಿಲ್ ಇನ್ ದಿ ಬ್ಲ್ಯಾಂಕ್ಸಲ್ಲಿ ಪ್ರಾಪರ್ ವರ್ಡಿಂಗ್ಸನ್ನು ಕೊಟ್ಟಿರ್ತಾರೆ, ನೀವು ಅದಕ್ಕೆ ರಿಲೇಟೆಡ್ ಆನ್ಸರ್ ಯಾವುದಿದೆ ಅನ್ನೋದನ್ನು ನೋಡಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಾಬಿಲಿಟೀಸ್ ಇಸ್ ದಿ ಆನ್ಸರ್. ಅಸೆಟ್ಸ್ ಆ್ಯಂಡ್ ಲಯಾಬಿಲಿಟೀಸ್ ಅದನ್ನು ರಿವ್ಯಾಲ್ಯೂಯೇಷನ್ ಆಗಿದ್ದನ್ನು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್, ಡ್ಯಾಶ್ ಆಫ್ ದಿ ಬಿಸ್ನೆಸ್ ಈಸ್ ಒನ್ ಫ್ಯಾಕ್ಟರ್ ಅಫೆಕ್ಟಿಂಗ್ ವ್ಯಾಲ್ಯೂ ಆಫ್ ಗುಡ್ ವಿಲ್ ಅಂತ ಕೇಳಿದ್ದಾರೆ. ಸೊ ವ್ಯಾಲ್ಯೂ ಆಫ್ ಗುಡ್ ವಿಲ್ ಅನ್ನು ಅಫೆಕ್ಟ್ ಮಾಡುವಂಥ ಯಾವ್ಯಾವುದೆಲ್ಲ ಫ್ಯಾಕ್ಟರ್ಸ್ ಇದೆ ಅದೆಲ್ಲ ನಿಮಗೆ ಗೊತ್ತಿದ್ದರೆ ಅಲ್ಲಿ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಯಾವುದು ಫ್ಯಾಕ್ಟರ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದನ್ನು ನೋಡಿಟ್ಕೊಳ್ಬೇಕಾಗತ್ತೆ ನೀವು. ಈ ಒಂದು ಕ್ವಶನ್ ಪೇಪರಲ್ಲಿ ರೆಪ್ಯುಟೇಷನ್ ವಾಸ್ ದಿ ಆನ್ಸರ್. ರೆಪ್ಯುಟೇಷನ್ ಆಫ್ ದಿ ಬಿಸ್ನೆಸ್ ಈಸ್ ಒನ್ ಫ್ಯಾಕ್ಟರ್ ಅಫೆಕ್ಟಿಂಗ್
ವ್ಯಾಲ್ಯೂ ಆಫ್ ಗುಡ್ ವಿಲ್. ನೆಕ್ಸ್ಟ್ ಡ್ಯಾಶ್ ಅಕೌಂಟ್ ಈಸ್ ಕ್ರಿಯೇಟೆಡ್ ಫಾರ್ ಇನ್ಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಅಸೆಟ್. ಸೊ ಆಗಲೇ ಬಂದಿತ್ತಿದು ಇನ್ಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಅಸೆಟ್ ಆದಾಗ ಕ್ರೆಡಿಟ್ ಆಗೋದು ರಿವ್ಯಾಲ್ಯೂಯೇಷನ್ ಅಕೌಂಟ್, ಹಾಗೆ ಡೆಬಿಟ್ ಆಗೋದು ಅಸೆಟ್ ಅಕೌಂಟ್. ಇಲ್ಲಿ ಕ್ರೆಡಿಟೆಡ್ ಅಂತ ಕೇಳಿದ್ದಾರೆ, ಅಂದಮೇಲೆ ರಿವ್ಯಾಲ್ಯೂಯೇಷನ್ ಅಕೌಂಟ್. ನೆಕ್ಸ್ಟ್ ಪ್ರಾಫಿಟ್ ಆರ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಈಸ್ ಶೇರ್ಡ್ ಅಮಂಗ್ ಓಲ್ಡ್ ಪಾರ್ಟ್ನರ್ಸ್ ಇನ್ ಡ್ಯಾಶ್ ರೇಷ್ಯೋ. ಆಗಲೇ ಬಂದಿತ್ತಲ್ವಾ ಮಲ್ಟಿಪಲ್ ಚಾಯ್ಸಲ್ಲಿ, ಸೊ ಇಟ್ ಈಸ್ ಇನ್ ದಿ ಓಲ್ಡ್ ರೇಷ್ಯೋ ಅಂತ ಬರಿತೀವಿ, ಅಥವಾ ಓ ಪಿ ಎಸ್ ಆರ್ ಅಂತ ಬರಿತೀವಿ. ನೆಕ್ಸ್ಟ್ ಆಟ್ ದಿ ಟೈಮ್ ಆಫ್ ಅಡ್ಮಿಷನ್ ಜನರಲ್ ರಿಸರ್ವ್ ಅಪಿಯರಿಂಗ್ ಇನ್ ದಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಈಸ್ ಟ್ರಾನ್ಸ್ಫರ್ ಟು ಡ್ಯಾಶ್ ಅಕೌಂಟ್. ಸೊ ಆಗಲೇ ಮಲ್ಟಿಪಲ್ ಚಾಯ್ಸಲ್ಲೂ ಬಂದಿತ್ತು. ಇದನ್ನು ನಾವು ಯಾರಿಗೆ ಶೇರ್ ಮಾಡ್ತೀವಿ? ಜನರಲ್ ರಿಸರ್ವನ್ನು ಓಲ್ಡ್ ಪಾರ್ಟ್ನರ್ಸ್ಗೆ. ಸೊ ಇಟ್ ಈಸ್ ಟ್ರಾನ್ಸ್ಫರ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿತೀವಿ. ನೆಕ್ಸ್ಟ್ ಡ್ಯಾಶ್ ರೇಷ್ಯೋ ಈಸ್ ಟು ಬಿ ಯೂಸ್ಡ್ ಟು ಡಿಸ್ಟ್ರಿಬ್ಯೂಟ್ ರಿಸರ್ವ್ ಫಂಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿದ್ದಾರೆ. ರಿಸರ್ವ್ ಫಂಡನ್ನು ಅಥವಾ ಜನರಲ್ ರಿಸರ್ವನ್ನು ಓಲ್ಡ್ ಪಾರ್ಟ್ನರ್ಸ್ಗೆ ಕೊಡ್ತೀವಿ ಅಂದಮೇಲೆ ಅವರ ಓಲ್ಡ್ ರೇಷ್ಯೋದಲ್ಲಿ ನಾವು ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಸೊ ಓಲ್ಡ್ ರೇಷ್ಯೋ ಇಸ್ ದಿ ಆನ್ಸರ್. ನೆಕ್ಸ್ಟ್ ಗುಡ್ ವಿಲ್ ಬ್ರಾಟ್ ಇನ್ ಬೈ ನ್ಯೂ ಪಾರ್ಟ್ನರ್ ಇನ್ ಕ್ಯಾಶ್ ಈಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ಓಲ್ಡ್ ಪಾರ್ಟ್ನರ್ಸ್ ಇನ್ ಡ್ಯಾಶ್ ರೇಷ್ಯೋ ಅಂತ ಕೇಳಿದ್ದಾರೆ. ಆಗಲೇ ಹೇಳಿದ್ವಿ ಸ್ಯಾಕ್ರಿಫೈಸ್ ರೇಷ್ಯೋ. ನೋಡಿ, ಮಲ್ಟಿಪಲ್ ಚಾಯ್ಸಲ್ಲಿ ಬಂದಿದ್ದಂಥದ್ದೇ ಕ್ವಶನ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸಲ್ಲಿ ರಿಪೀಟ್ ಆಗಿದೆ. ಸೊ ಇದೇ ಥರ ಒಂದಷ್ಟು ಕ್ವಶನ್ಗಳು ಮಾತ್ರ ಭಾಳಷ್ಟು ಸಲ ರಿಪೀಟ್ ಆಗುತ್ತೆ, ಅದನ್ನು ನೀವು ಸರಿಯಾಗಿ ನೋಡಿಕೊಂಡ್ರೆ ಸಾಕಾಗತ್ತೆ. ಇನ್ನು ನೆಕ್ಸ್ಟ್ ಅಂದರೆ ಒನ್ ಸೆಂಟೆನ್ಸ್ ಕ್ವಶನ್ಸ್ ಅಥವಾ ಒನ್ ಮಾರ್ಕ್ನ ಕ್ವಶನ್ಸ್ಗೆ ಹೋಗೋಣ. ಮೊದಲನೇದು ಸ್ಟೇಟ್ ಒನ್ ರೀಸನ್ ಫಾರ್ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್. ಸೊ ಇದೆಲ್ಲ ಕ್ವಶನ್ಗೆ ಆನ್ಸರನ್ನು ನಾನು ಆಲ್ರೆಡಿ ಹಿಂದಿನ ಪಾರ್ಟಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಏನೇನು ಕ್ವಶನ್ಗಳನ್ನು ಕೇಳ್ತಾರೆ ಅದನ್ನೋದನ್ನು ನಾನೀಗ ಹೇಳ್ತಾ ಹೋಗ್ತೀನಿ. ನಾಲ್ಕು ರೀಸನ್ಗಳಿವೆ, ಯಾವುದಾದ್ರು ಒಂದು ಬರೆದ್ರೆ ಆಯಿತು. ಸ್ಟೇಟ್ ಎನಿ ಒನ್ ರೈಟ್ ಅಕ್ವೈರ್ಡ್ ಬೈ ನ್ಯೂಲಿ ಅಡ್ಮಿಟೆಡ್ ಪಾರ್ಟ್ನರ್, ಎರಡು ರೈಟ್ಗಳನ್ನು ಅಕ್ವೈರ್ ಮಾಡ್ಕೋತಾರೆ, ರೈಟ್ ಟು ಶೇರ್ ಪ್ರಾಫಿಟ್ಸ್ ಆ್ಯಂಡ್ ರೈಟ್ ಟು ಶೇರ್ ಅಸೆಟ್ಸ್ ಆಫ್ ದಿ ಫರ್ಮ್. ಸೊ ಎರಡರಲ್ಲಿ ಯಾವುದಾದ್ರು ಒಂದು ಬರೆದ್ರೆ ಆಯಿತು. ನೆಕ್ಸ್ಟ್ ಗಿವ್ ದಿ ಫಾರ್ಮುಲಾ ಫಾರ್ ಸ್ಯಾಕ್ರಿಫೈಸ್ ರೇಷ್ಯೋ. ಆಗಲೇ ಡಿಸ್ಕಷನ್ ಮಾಡಿದ್ವಿ, ಓಲ್ಡ್ ರೇಷ್ಯೋ ಮೈನಸ್ ನ್ಯೂ ರೇಷ್ಯೋ ಅಂತ ಬರೀತೀರಿ. ಎಕ್ಸ್ಪಾಂಡ್ ಎನ್ ಪಿ ಎಸ್ ಆರ್, ಎಕ್ಸ್ಪಾಂಡ್ ಓ ಪಿ ಎಸ್ ಆರ್, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷ್ಯೋ, ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷ್ಯೋ. ಇದನ್ನಂತೂ ಕೇಳ್ತಾರೆ ಆಲ್ಮೋಸ್ಟ್ ಅಬ್ರಿವಿಯೇಷನಲ್ಲಿ. ನೆಕ್ಸ್ಟ್ ಡಿಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಆ್ಯನ್ ಅಸೆಟ್ ಈಸ್ ಕ್ರೆಡಿಟೆಡ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ನೋಡಿ, ಟ್ರೂ ಆ್ಯಂಡ್ ಫಾಲ್ಸ್ ಕ್ವಶನ್, ಮೂರು ಕ್ವಶನ್ಗಳನ್ನ ಇದೇ ರೀತಿಯಾಗಿ ಕೇಳಿದ್ದಾರೆ. ಈ ಥರದಕ್ಕೆ ಆನ್ಸರ್ ಮಾಡಲಿಕ್ಕೆ ಬರಬೇಕಂದ್ರೆ ನಿಮಗೆ ಖಂಡಿತವಾಗಿ ಆ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಅನಾಲಿಸಿಸ್ ಮಾಡಿ ಜರ್ನಲ್ ಎಂಟ್ರಿಗೆ ಕನ್ವರ್ಟ್ ಮಾಡೋದು ಬಂದಿರಬೇಕು. ಸೊ ಹಿಂದಿನ ಪಾರ್ಟಲ್ಲಿ ಅದನ್ನು ಹೇಳ್ಕೊಟ್ಟಿದ್ದೀನಲ್ವಾ. ಸೊ ಅದೇ ಮೆಥಡನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಏನಾಗುತ್ತೆ ನೋಡಿ, ಡಿಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಅಸೆಟ್ ಅಂದರೆ ಇಟ್ ಈಸ್ ಅ ಲಾಸ್ ಫಾರ್ ದಿ ಬಿಸ್ನೆಸ್, ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಆಗಬೇಕು, ಬಟ್ ಇಲ್ಲಿ ಕ್ರೆಡಿಟ್ ಅಂತ ಕೊಟ್ಟಿದ್ದಾರೆ, ಸೊ ಇಟ್ ಈಸ್ ಫಾಲ್ಸ್. ನೆಕ್ಸ್ಟ್, ಡಿಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಲಯಾಬಿಲಿಟಿ ಡೆಬಿಟೆಡ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಕೇಳಿದ್ದಾರೆ. ಡಿಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಲಯಾಬಿಲಿಟಿ ಅಂದರೆ ಕೊಡಬೇಕಾದ ಜವಾಬ್ದಾರಿ ಕಡಿಮೆ ಆಗ್ತಾ ಇದೆ, ಅಂದರೆ ಪ್ರಾಫಿಟ್ ಫಾರ್ ದಿ ಬಿಸ್ನೆಸ್. ಸೊ ಪ್ರಾಫಿಟ್ ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಆಗುತ್ತೆ, ಬಟ್ ಇಲ್ಲಿ ಡೆಬಿಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ಫಾಲ್ಸ್ ಇಸ್ ದಿ ಆನ್ಸರ್. ನೆಕ್ಸ್ಟ್, ಇನ್ಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಎನ್ ಅಸೆಟ್ ಇಸ್ ಡೆಬಿಟೆಡ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಹೇಳಿದ್ದಾರೆ. ಸೊ ಇನ್ಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಎನ್ ಅಸೆಟ್ ಅಂದರೆ ಪ್ರಾಫಿಟ್ ಫಾರ್ ದಿ ಬಿಸ್ನೆಸ್, ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದರೆ ಪ್ರಾಫಿಟ್ ಆಯಿತು, ಅಂದರೆ ಕ್ರೆಡಿಟ್ ಆಗಬೇಕು ರಿವ್ಯಾಲ್ಯೂಯೇಷನ್ ಅಕೌಂಟ್, ಬಟ್ ಡೆಬಿಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ಅಗೈನ್ ಇಟ್ ಈಸ್ ಫಾಲ್ಸ್. ನೆಕ್ಸ್ಟ್, ವಾಟ್ ಈಸ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕೇಳಿದ್ದಾರೆ, ಆಲ್ರೆಡಿ ಹೇಳಿದ್ದೀನಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮೀನಿಂಗನ್ನು. ನೆಕ್ಸ್ಟ್, ಗುಡ್ ವಿಲ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್ ಅಂತ ಕೊಟ್ಟಿದ್ದಾರೆ, ಎಸ್ ಇಟ್ ಈಸ್ ಟ್ರೂ. ನೆಕ್ಸ್ಟ್, ಸ್ಟೇಟ್ ಎನಿ ಒನ್ ಫ್ಯಾಕ್ಟರ್ ಅಫೆಕ್ಟಿಂಗ್ ವ್ಯಾಲ್ಯೂ ಆಫ್ ಗುಡ್ ವಿಲ್. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಗುಡ್ ವಿಲ್ ಅನ್ನು ಕೊಟ್ಟಿದ್ದೀನಿ, ಯಾವ್ಯಾವ್ದು ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ ಅಂತೇಳಿ ಒಂದು ಬರೆದ್ರೆ ಆಯಿತು. ನೆಕ್ಸ್ಟ್, ಸ್ಟೇಟ್ ಎನಿ ಒನ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಸೊ ಟೋಟಲ್ ಆಗಿ ತ್ರೀ ಮೆಥಡ್ಸ್ ಇದೆ, ಯಾವುದಾದ್ರು ಒಂದು ಮೆಥಡನ್ನು ನೀವು ಮೆನ್ಷನ್ ಮಾಡಿದರೆ ಸಾಕು. ಸೊ ಇದೆಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ರಿಪೀಟ್ ಆಗುವಂಥ ಕ್ವಶನ್ಗಳು ಈ ಒಂದು ಚಾಪ್ಟರ್ ಮೇಲೆ, ಸರಿಯಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ಟೂ ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಬಂದರೆ ಒಂದು ಆರೇಳು ಕ್ವಶನ್ಗಳಿವೆ, ಅದೇ ರಿಪೀಟ್ ಆಗುವಂಥದ್ದು. ಸೊ ಸರಿಯಾಗಿ ನೋಡ್ಕೊಳ್ಳಿ. ಮೊದಲಿಗೆ, ರೈಟ್ ಎನಿ ಟೂ ರೀಸನ್ಸ್ ಫಾರ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ರೀಸನ್ಸ್ ಒನ್ ಮಾರ್ಕಲ್ಲಾದರೂ ಕೇಳ್ತಾರೆ, ಟೂ ಮಾರ್ಕ್ಸಲ್ಲಾದರೂ ಕೇಳ್ತಾರೆ. ನೆಕ್ಸ್ಟ್, ಗಿವ್ ದಿ ಮೀನಿಂಗ್ ಆಫ್ ಸ್ಯಾಕ್ರಿಫೈಸ್ ರೇಷ್ಯೋ. ಸ್ಯಾಕ್ರಿಫೈಸ್ ರೇಷ್ಯೋ ಮೀನಿಂಗ್ ಕೇಳ್ತಾರೆ, ಹಿಂದೆ ಡಿಸ್ಕಷನ್ ಮಾಡಿದ್ದೀನಿ. ಗಿವ್ ದಿ ಮೀನಿಂಗ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಅಗೇನ್ ಹಿಂದಿನ ಪಾರ್ಟಲ್ಲಿ ಡಿಸ್ಕಷನ್ ಆಗಿದೆ. ವಾಟ್ ಈಸ್ ಗುಡ್ ವಿಲ್? ಗುಡ್ ವಿಲ್ ಮೀನಿಂಗನ್ನು ಕೇಳಿದ್ದಾರೆ, ಅದನ್ನು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್, ನೇಮ್ ಎನಿ ಟೂ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹಿಂದೆ ಒಂದು ಮೆಥಡ್ ಕೇಳಿದ್ರು, ಇಲ್ಲಿ ಎರಡು ಮೆಥಡ್ ಕೇಳ್ತಾ ಇದ್ದಾರೆ, ಯಾವುದಾದ್ರೂ ಎರಡನ್ನು ಮೆನ್ಷನ್ ಮಾಡ್ತೀರಿ. ನೆಕ್ಸ್ಟ್, ಗುಡ್ ವಿಲ್ ಆಫ್ ದಿ ಫರ್ಮ್ ಈಸ್ ವ್ಯಾಲ್ಯೂಡ್ ಆಟ್ ಟೂ ಇಯರ್ಸ್ ಪರ್ಚೇಸ್ ಆಫ್ ಎವರೇಜ್ ಪ್ರಾಫಿಟ್ ಆಫ್ ಲಾಸ್ಟ್ ಫೋರ್ ಇಯರ್ಸ್. ದ ಟೋಟಲ್ ಪ್ರಾಫಿಟ್ ಫಾರ್ ಲಾಸ್ಟ್ ಫೋರ್ ಇಯರ್ಸ್ ಇಸ್ 80,000. ಕ್ಯಾಲ್ಕುಲೇಟ್ ದ ಗುಡ್ ವಿಲ್ ಆಫ್ ದಿ ಫರ್ಮ್ ಅಂತ ಕೇಳಿದ್ದಾರೆ. ಸೊ ಇದು ಅಪ್ಲಿಕೇಶನ್ ಟೈಪ್ ಕ್ವಶನ್, ಅಂದರೆ ಎಚ್ ಒ ಟಿ ಎಸ್ ಕ್ವಶನ್ ಅಂತ ಹೇಳ್ತೀವಿ. ಗುಡ್ ವಿಲ್ ವ್ಯಾಲ್ಯೂಯೇಷನನ್ನು ನೀವು ಕಲ್ತ್ಕೊಂಡಿದ್ರೆ ಅದು ಅರ್ಥ ಆಗಿರುತ್ತೆ. ಇದು ಎವರೇಜ್ ಪ್ರಾಫಿಟ್ ಮೆಥಡಲ್ಲಿ ಗುಡ್ ವಿಲ್ ವ್ಯಾಲ್ಯೂಯೇಷನ್ ಕೇಳ್ತಾ ಇದ್ದಾರೆ. ಎವರೇಜ್ ಪ್ರಾಫಿಟ್ ಮೆಥಡಲ್ಲಿ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ಎವರೇಜ್ ಪ್ರಾಫಿಟನ್ನು ಮೊದಲು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ, ಅದನ್ನು ಎಷ್ಟು ಇಯರ್ಸ್ ಆಫ್ ಪರ್ಚೇಸ್ ಅಂತ ಕೊಟ್ಟಿದ್ದಾರೋ ಅಷ್ಟಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಎವರೇಜ್ ಪ್ರಾಫಿಟನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು? ಟೋಟಲ್ ಪ್ರಾಫಿಟ್ ಆಫ್ ಲಾಸ್ಟ್ ಫೋರ್ ಇಯರ್ ಡಿವೈಡ್
ಕ್ಯಾಲ್ಕುಲೇಷನ್ ಮಾಡಿ ತೋರಿಸಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಅಂದರೆ ವಾಟ್ ಡು ಯು ಮೀನ್ ಬೈ ಹಿಡನ್ ಗುಡ್ ವಿಲ್ ಅಂತ ಕೇಳಿದ್ದಾರೆ. ಇದನ್ನು ಕೂಡ ಹಿಂದೆ ಡಿಸ್ಕಷನ್ ಮಾಡಿದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲ ಪ್ರಿಪರೇಟರಿ ಕ್ವಶನ್ ಪೇಪರ್ಗಳಲ್ಲಿ ಸ್ವಲ್ಪ ರಿಪೀಟ್ ಆಗಿರುತ್ತೆ ಹಿಡನ್ ಗುಡ್ ವಿಲ್ ಅನ್ನೋದು. ಹಿಂದಿನ ಪಾರ್ಟಲ್ಲಿ ಇದರ ಡಿಸ್ಕಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಆ್ಯಂಡ್ ಇದ್ರ ಮೇಲೆ ಕೆಲವೊಂದ್ಸಲ ಎಚ್ ಒ ಟಿ ಎಸ್ ಕ್ವಶನ್ ಕೂಡ ಕೇಳ್ತಾರೆ ಹಿಡನ್ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಮೇಲೆ, ಅದು ಕೂಡ ನಿಮಗೆ ಗೊತ್ತಿರಲಿ. ಸೊ ಇದಿಷ್ಟು ಇಂಪಾರ್ಟೆಂಟ್ 1 and 2 marks ಕ್ವಶನ್ಸ್ ಫ್ರಾಮ್ ಅಡ್ಮಿಷನ್ ಆಫ್. ಇಲ್ಲಿ ನಾನು ಬಿಟ್ಟಿರುವಂಥ ಇನ್ಯಾವುದಾದ್ರೂ ಕ್ವಶನ್ ಇದ್ದು ನಿಮಗೆ ಗೊತ್ತಾಗಿಲ್ಲ ಆನ್ಸರ್ ಅಂದರೆ ನೀವು ಕಮೆಂಟ್ ಮೂಲಕ ನನಗೆ ಕೇಳ್ಬೋದು, ನಾನು ಅದಕ್ಕೆ ಆನ್ಸರನ್ನು ಮಾಡ್ತೀನಿ. ಹಾಗೆ ಇನ್ನೇನಾದರೂ ಡೌಟ್ ಇದ್ದರೆ ಅಥವಾ ಯಾವುದಾದ್ರೂ ಟಾಪಿಕ್ ಮೇಲೆ ವೀಡಿಯೋಸ್ ಬೇಕಿದ್ದರೆ ಅದನ್ನು ಕೂಡ ನೀವು ಕಮೆಂಟಲ್ಲಿ ಕೇಳ್ಬೋದು. ಆ್ಯಂಡ್ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ದರೆ ಇದನ್ನು ಲೈಕ್ ಮಾಡಿ, ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡೋದ್ರ ಮೂಲಕ ಅವರಿಗೂ ಕೂಡ ಹೆಲ್ಪ್ ಮಾಡಿ. ಅಕೌಂಟೆನ್ಸಿನ ತುಂಬ ಈಸಿಯಾಗಿ ಕಲಿಯೋದಕ್ಕೆ ನಮ್ಮ ಚಾನಲ್ ಅಕೌಂಟೆನ್ಸಿ ಈಸಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. I will be back with next part very soon. Until then, enjoy the learning.